ಹಸಿದವರತ್ತ ನಮ್ಮ ಚಿತ್ತ ಅಭಿಯಾನಕ್ಕೆ 60 ದಿವಸ ತುಂಬಿದಂತೆ ನಮಗೆ ಅನಿಸಲೇ ಇಲ್ಲ. ಈ 60 ದಿನಗಳಲ್ಲಿ ನಮಗೆ ಸಿಹಿ ಮತ್ತು ಕಹಿ ಅನುಭವಗಳು ಎರಡೂ ಆಗಿವೆ. ಕೆಲವರು ಏನೇನೋ ನೆಪ ಹೇಳಿ ಜಾರಿಕೊಂಡಿದ್ದಾರೆ, ಇನ್ನು ಕೆಲವರು ನಮ್ಮ ನಿರೀಕ್ಷೆಗೂ ಮೀರಿ ಅಭಿಯಾನಕ್ಕೆ ಸ್ಪಂದಿಸಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ಚಂದರ್ಗೆ ಹೇಳಿದ್ರು. ನಿಮ್ಮ ಕ್ರಿಯಾ ಸಮಿತಿಯು ಈ ಅಭಿಯಾನಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ದೊರಕಿದ್ದು ಹೇಗೆ ಎಂದು ಅನೇಕರು ಕೇಳುತ್ತಿದ್ದಾರೆ. ಕಳೆದ 35 ವರ್ಷಗಳಿಂದ ಸಾಮಾಜಿಕ ಜೀವನದಲ್ಲಿದ್ದಂತೆ ರಾಜಕೀಯದಲ್ಲೂ ಕೂಡ ಮುಂದೆ ಬಂದಿದ್ದೇನೆ. ಅದು ಒಂದೇ ಪಕ್ಷವಲ್ಲ, 2-3 ಪಕ್ಷಗಳಲ್ಲಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಹಳೆಯ ಗೆಳೆಯರೆಲ್ಲರೂ ಈಗ ದೊಡ್ಡವರಾಗಿದ್ದಾರೆ. ಆದರೂ ಇವರೆಲ್ಲರೂ ಸದ್ಯದ ಸ್ಥಿತಿಯಲ್ಲಿ ದೂರವೇ ಇದ್ದಾರೆ. ಆದರೆ ನಿವೃತ್ತ ಅಧಿಕಾರಿಗಳು, ಹಾಲಿ ಅಧಿಕಾರಿಗಳು ಪುಣ್ಯದ ಕೆಲಸ ಮಾಡಬೇಕೆಂದು ಸಂಕಲ್ಪವನ್ನ ಮಾಡಿದವರು ನಮ್ಮ ಅಭಿಯಾನವನ್ನ ಬೆಂಬಲಿಸುತ್ತಿದ್ದಾರೆ. ಇಂದು ಅಭಿಯಾನಕ್ಕೆ 60 ದಿನಗಳು ತುಂಬಿವೆ. ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮೀಜಿಯವರನ್ನ ನಮ್ಮ ತಂಡ ಭೇಟಿಯಾಗಿ ಆಶೀರ್ವಾದ ಪಡೆಯಿತು. ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಬೆಳಗಾವಿಯಲ್ಲಿ ಇರಲಿಲ್ಲ, ಆದ್ದರಿಂದ ಅವರ ದರ್ಶನ ನಮಗೆ ಲಭಿಸಲಿಲ್ಲ. ಜೆಎನ್ಎಂಸಿಯ 40 ಸ್ವಚ್ಛತಾ ಕಾರ್ಮಿಕರ ಕುಟುಂಬಗಳಿಗೆ ಮುಖ್ಯ ಆಡಳಿತಾಧಿಕಾರಿ ಹಾಗೂ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಶ್ರೀ ಎಸ್ಜಿ ಪಾಟೀಲ್, ಡಾಕ್ಟರ್ ಆರ್ಎಸ್ ಹೊಣ್ಣುಂಗರ್, ಡಾಕ್ಟರ್ ಅಶ್ವಿನಿ ನರಸಣ್ಣವರ್, ಡಾಕ್ಟರ್ ಎನ್ಎಸ್ ಶಿವಸ್ವಾಮಿ, ಸುನೀತಾ ದೇಸಾಯಿ, ಡಾಕ್ಟರ್ ಜಾಧವ್, ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ ಚಂದರ್ಗಿ, ಹರೀಶ್ ಕರಿಗೊಂಡವರ್, ಸಾಗರ್ ಪೋರ್ಗಲ್, ಆನಂದ ಹುಳಬತ್ತೆ, ರಜತ್ ಅಂಕಲೆ, ಆದರ್ಶ ಅನಗೋಳ್, ಕಿರಣ್ ಅನಗೋಳ್, ಓಂಕಾರ್ ಮೋಳೆ, ಗೌತಮ್ ಅಪ್ಪಣ್ಣವರ್, ವೀರೇಂದ್ರ ಕೋಬರಿ ಮುಂತಾದವರು ಹಾಜರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.